ನಮಸ್ಕಾರ ವೀಕ್ಷಕರೇ, ಅಮಗು ವಾರ್ತೆಗಳಿಗೆ ಸ್ವಾಗತ. ನಾನು ಶಿವರಾಜ್. ಇದೀಗ ವಾರ್ತೆಗಳ ವಿವರ. ಇಬ್ಬರು ಅಪರಿಚಿತ ಮಹಿಳೆಯರ ಮೃತದೇಹಗಳು ಕೆರೆಯಲ್ಲಿ ತೇಲುತ್ತಿರುವಂತಹ ದೃಶ್ಯ ಕೋಲಾರ ನಗರದ ಹೃದಯ ಭಾಗದಲ್ಲಿರುವ ಕೋಲಾರಮ್ಮ ಅಮ್ಮಾನಿ ಕೆರೆಯಲ್ಲಿಂದು ಕಂಡುಬಂದಿದೆ. ಕೋಲಾರಮ್ಮ ಅಮ್ಮಾನಿ ಕೆರೆಯಲ್ಲಿ ಎರಡು ಮಹಿಳಾ ಮೃತದೇಹಗಳು ತೇಲುತ್ತಿರುವುದನ್ನು ಕಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮೃತಪಟ್ಟ ಮಹಿಳೆಗೆ ಅಂದಾಜು 65 ವರ್ಷ ಹಾಗೂ 60 ವರ್ಷಗಳಾಗಿರಬಹುದೆಂದು ಅಂದಾಜಿಸಲಾಗಿದೆ. ಸ್ಥಳಕ್ಕೆ ಆಗಮಿಸಿರುವ ಡಿವೈಎಸ್ಪಿ ರಮೇಶ್, ಗಲ್ಪೇಟೆ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಹಾಯದಿಂದ ಮೃತದೇಹವನ್ನು ಮೇಲೆತ್ತಿ ಮರಣೋತ್ತರ ಪರೀಕ್ಷೆಗಾಗಿ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಗೆ ಸಾಗಿಸಿದ್ದಾರೆ. ಈ ಬಗ್ಗೆ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ತಂದೆ ತಾಯಿ ತೀರಿಕೊಂಡ ಮೇಲೆ ಆಸ್ತಿಗಾಗಿ ಜಟಾಪಟಿ ಮಾಡಿ ಕೋರ್ಟು ಕಟ್ಟಲೆ ಅಲೆದು ಶಾಂತಿ ನೆಮ್ಮದಿ ಕಳೆದುಕೊಳ್ಳುತ್ತಿರುವ ಪ್ರವೃತ್ತಿ ಈಗಿನ ಪೀಳಿಗೆಯಲ್ಲಿ ಹೆಚ್ಚಾಗ್ತಾ ಇದೆ. ಅದಕ್ಕೆಲ್ಲ ಪೋಷಕರೇ ಕಾರಣ. ಅವರು ಮಕ್ಕಳನ್ನು ಬೆಳೆಸುವ ಪದ್ಧತಿ ಇದಕ್ಕೆಲ್ಲ ಕಾರಣ. ಅದಕ್ಕೆ ಪೋಷಕರು ಮಕ್ಕಳನ್ನು ಕ್ರಮಬದ್ಧವಾಗಿ ಬೆಳೆಸಿ ಎಂದು ರಾಷ್ಟ್ರೀಯ ಕಾರ್ಮಿಕ ಶಿಕ್ಷಣ ಮತ್ತು ಅಭಿವೃದ್ಧಿ ಮಂಡಳಿ ವಿಭಾಗೀಯ ನಿರ್ದೇಶಕರು ಅಭಿಪ್ರಾಯಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಬಂಡೆಹಳ್ಳಿಯಲ್ಲಿ ದತ್ತೋಪಂತ್ ತೇಂಗಡಿ ರಾಷ್ಟ್ರೀಯ ಕಾರ್ಮಿಕ ಶಿಕ್ಷಣ ಮತ್ತು ಅಭಿವೃದ್ಧಿ ಮಂಡಳಿಯಿಂದ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಜಾಗೃತಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದ ಮುಕ್ತಾಯ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ದಕ್ಷಿಣ ಪ್ರಾಂತ ನಿರ್ದೇಶಕ ಮೂರ್ತಿ ಮಾತನಾಡಿ, ನೀವೆಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಓದಿರುವಿರಿ, ಆದರೆ ಆರೋಗ್ಯ ಕಾಪಾಡಿಕೊಂಡು ಮತ್ತು ಸಂಪಾದನೆಯನ್ನು ಚೆನ್ನಾಗಿ ಮಾಡಿದ್ದೀರಿ. ಆದರೆ ನಿಮ್ಮ ಮಕ್ಕಳನ್ನು ಶಿಸ್ತುಬದ್ಧವಾಗಿ ಬೆಳೆಸಿ ನೀವು ತೀರಿಕೊಂಡ ಮೇಲೆ ನಿಮ್ಮ ಆಸ್ತಿಪಾಸ್ತಿ ಹಂಚಿಕೊಳ್ಳೋಕೆ ಕೋರ್ಟ್ ಮೆಟ್ಟಿಲು ಹತ್ತುವಂತಹ ಬುದ್ಧಿ ಕಲಿಸಬೇಡಿ. ನಿಮ್ಮನ್ನು ಮುಪ್ಪಿನಲ್ಲಿ ಚೆನ್ನಾಗಿ ನೋಡಿಕೊಳ್ಳುವಂತಹ ಪದ್ಧತಿಯನ್ನು ಈಗಲೇ ಕಲಿಸಿ. ಇನ್ನು ಇಲಾಖೆಗಳಿಗೆ ನಿಮಗಾಗಿ ರೂಪಿಸಿರುವ ಯೋಜನೆಗಳನ್ನು ಬಳಸಿಕೊಳ್ಳಿ ಎಂದರು. ಒಂದು ಹಾರ್ಟ್ ಹೃದ್ರೋಗ, ಏನು ಮಕ್ಕಳಿಗೆ ಕಂಜನೆಟಲ್ ಹುಟ್ಟಿದಾಗಿಂದನೆ ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಅಂತವರಿಗೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಅಂದ್ರೆ ಚಿಕ್ಕ ಮಕ್ಕಳಿಗೆ ಇನ್ನು 6 ತಿಂಗಳು 3 ತಿಂಗಳು 4 ತಿಂಗಳು ಈ ತರದ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಆಪರೇಷನ್ ಅಂದ್ರೇನೆ ನಾವು ಹಿಂದೆ ಮುಂದೆ ನೋಡ್ತೀವಿ, ಅಂತ ಮಕ್ಕಳಿಗೆ ಒಂದು ಸರ್ಜರಿ ಮಾಡ್ತಾರೆ ಇಲ್ಲಿ. ಆಮೇಲೆ ಈ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಮ್ಮು, ನೆಗಡಿ, ಜ್ವರ ಈಗ ನಮ್ಮನ್ನ ಹೆಚ್ಚಾಗಿ ಕಾಣ್ತಾ ಇರ್ತಕ್ಕಂಥದ್ದು ಕರೋನಾ. ಬಹಳಷ್ಟು ಜನ ತಾವು ಯಾರು ಇಂಜೆಕ್ಷನ್ ಹಾಕೊಂಡಿಲ್ಲ, ದಯಮಾಡಿ ಹಾಕೊಳ್ಳಿ. ಏನು ಕರೋನಾ ಇಂಜೆಕ್ಷನ್ ತುಂಬಾ ತುಂಬಾ ಇಂಪಾರ್ಟೆಂಟು. ಮೊದಲನೇ ಅಲೆಯಲ್ಲೂ ನೀವು ನೋಡಿದಿರಿ, ಎರಡನೇ ಅಲೆ ನೋಡಿದಿರಿ, ಮೂರನೇ ಅಲೆ ಬರೋಕೆ ಬಿಡಬೇಡಿ. ಏನಂದ್ರೆ ನಾವು ಏನ್ ಮಾಡ್ತೀರಿ, ಈ ಕರೋನಾ ಇನ್ನು ಹೋಗಿಲ್ಲ, ಇನ್ನು ಇದೆ, ಜೀವಂತವಾಗಿದೆ. ಏನಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಹೆಚ್ಚು ಹೆಚ್ಚು ಗುಂಪು ಕೂಡಬಾರ್ದು. ಸೊ ಆಮೇಲೆ ಸ್ಯಾನಿಟೈಸ್ ಹಾಕೋಬೇಕು, ಮಾಸ್ಕ್ ಕಡ್ಡಾಯವಾಗಿ ಬಳಸಬೇಕು. ಇದಕ್ಕೋಸ್ಕರ ತಾವು ಇದನ್ನೆಲ್ಲ ನಾವು ಪಾಲನೆ ಮಾಡಬೇಕು. ಈ ವೇಳೆ ಪ್ರಾದೇಶಿಕ ನಿರ್ದೇಶಕ ಚಂದ್ರನ್, ಮುದ್ದೇನಹಳ್ಳಿ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಮುನಿಯಪ್ಪ, ಆಕ್ಷಾಧಿಕಾರಿ ದೇಶಪಾಂಡೆ, ಪಿಡಿಒ ತಿಪ್ಪಯ್ಯ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರಿನ ಹೊರವಲಯದ ಹಿರೇಬಿದನೂರು ವ್ಯಾಪ್ತಿಯಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ನೀರಿನ ಟ್ಯಾಂಕ್ ಜನರ ಉಪಯೋಗಕ್ಕೆ ಬಾರದೆ ವ್ಯರ್ಥವಾಗಿದೆ. ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಾಮಗಾರಿ ಹಳ್ಳ ಹಿಡಿಯುತ್ತಾ ಇದೆ, ಹೇಗೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ವೇಳೆ ಕಾಮಗಾರಿ ಕುರಿತು ಮಾತನಾಡಿದ ಎಚ್ಎನ್ ಮಂಜುನಾಥ್, ಜನಸಾಮಾನ್ಯರ ಅನುಕೂಲಕ್ಕಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತದೆ, ಆದರೆ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಲಕ್ಷಾಂತರ ರು ವೆಚ್ಚದ ಕಾಮಗಾರಿಗಳು ಮೂಲೆಗುಂಪಾಗಿವೆ. ಇದಕ್ಕೆ ತಾಜಾ ಉದಾಹರಣೆ ಹಿರೇಬಿದನೂರಿನ 29ನೇ ವಾರ್ಡಿನ ನೀರಿನ ಹೋರೆ ಟ್ಯಾಂಕ್ ಆಗಿದೆ. 1 ದಶಕದ ಹಿಂದೆ ಪಂಚಾಯಿತಿ ಇಂಜಿನಿಯರಿಂಗ್ ಇಲಾಖೆಯಿಂದ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಹಣದಲ್ಲಿ ಈ ಟ್ಯಾಂಕ್ ನಿರ್ಮಾಣ ಮಾಡಿದ್ದಾರೆ, ಆದರೆ ನಿರ್ಮಾಣ ಮಾತ್ರ ಆಗಿದೆ, ಅದು ಜನರಿಗೆ ಉಪಯೋಗ ಮಾತ್ರ ಆಗ್ತಿಲ್ಲ. ಇದಕ್ಕೆ ಹಲವು ಕಾರಣಗಳನ್ನು ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಟ್ಯಾಂಕ್ ನಿರ್ಮಾಣದಲ್ಲಿ ಕಳಪೆಯಾಗಿದ್ದು ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದೆ ಎಂದರು. ಆತ್ಮೀಯರೇ ನಮಸ್ಕಾರ, ನಾನು ಗೌರಿಬಿದನೂರು ನಗರದ ನಗರಸಭೆ ವ್ಯಾಪ್ತಿಯ 29ನೇ ವಾರ್ಡಿನ ನಿವಾಸಿಯಾಗಿದ್ದು 29ನೇ ವಾರ್ಡಿನ ಬೈಪಾಸ್ ರಸ್ತೆಯ ಪಕ್ಕದಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕನ್ನು ನಿರ್ಮಿಸಿರುತ್ತಾರೆ. ಇದು ಸುಮಾರು ಒಂದು 10 ವರ್ಷಗಳ ಕಾಲದ್ದಾಗಿದೆ. ಸುಮಾರು 20-25 ಲಕ್ಷಗಳ ವೆಚ್ಚದಲ್ಲಿ ಈ ಒಂದು ಓವರ್ ಹೆಡ್ ಟ್ಯಾಂಕನ್ನು ಅವಾಗ ಶಂಕುಸ್ಥಾಪನೆ ಮಾಡಿದರೆ ಆಮೇಲೆ ಕಟ್ಟಡ ನಿರ್ಮಾಣವೂ ಆಗಿದೆ. ಆದರೆ ಇದು ಯಾವುದೇ ಕಾರಣಕ್ಕೂ ಲೋಕಾರ್ಪಣೆ ಆಗಿಲ್ಲ. ಆದರೆ ನಮ್ಮ ತಾಲೂಕು ಆಡಳಿತಗಾರರು ಮತ್ತು ಸ್ಥಳೀಯ ಶಾಸಕರು ಮತ್ತು ಸರ್ಕಾರದ ಸಚಿವರು ಎಲ್ಲರೂ ಸೇರಿಬಿಟ್ಟು ಈ 4-5 ದಿನ ಹಿಂದೆಗಡೆ ಇನ್ನೊಂದು ಹೊಸ ಓವರ್ ಹೆಡ್ ಟ್ಯಾಂಕ್ ಇದೇ 29ನೇ ವಾರ್ಡಲ್ಲಿ ಒಂದು ಇನಾಗ್ರೇಷನ್ ಮಾಡ್ತಾರೆ. ಅದರ ಅವಶ್ಯಕತೆ ಏನಿದೆ ಮತ್ತು ಈ ಲೋಕಾರ್ಪಣೆ ಮಾಡದೇ ಇರತಕ್ಕಂಥ ಈ ಓವರ್ ಹೆಡ್ ಟ್ಯಾಂಕ್ನ ಅವಶ್ಯಕತೆ ಏನಿತ್ತು, ಈ ರೀತಿ ಜನರ ತೆರಿಗೆ ದುಡ್ಡನ್ನು ಇದು ಯಾಕೆ ದುಂದುವೆಚ್ಚ ಮಾಡಿದ್ದಾರೆ, ಅಥವಾ ಈ ಓವರ್ ಹೆಡ್ಡನ್ನು ಉಪಯೋಗಕ್ಕೆ ಬಾರದೆ ನಿಲ್ಲಿಸಿರೋದಕ್ಕೆ ಕಾರಣ ಏನು, ಅದೇನಾದರೂ ಶಿಥಿಲಾವಸ್ಥೆಯಲ್ಲಿದೆಯಾ, ಅಥವಾ ಆ ಕಟ್ಟಡ ಕಾಮಗಾರಿ ಕಳಪೆ ಕಾಮಗಾರಿನ, ಯಾವುದಕ್ಕೂ ನಮ್ಮ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿ ನೀಡಲೇಬೇಕು ಅಂತ ಹೇಳ್ಬಿಟ್ಟು ಸ್ಥಳೀಯ ತಾಲೂಕು ಅಧಿಕಾರಿಗಳನ್ನ, ತಾಲೂಕು ಪಂಚಾಯತಿ ಅಧಿಕಾರಿಗಳನ್ನ ಈ ಮೂಲಕ ನಾವು ವಿನಂತಿ ಮಾಡ್ಕೊತಿದ್ದೀವಿ.
ಇಲ್ಲಿ ಆಗಲೇ ಈಗಾಗಲೇ ಇರತಕ್ಕಂಥ ಓವರ್ ಹೆಡ್ ಟ್ಯಾಂಕನ್ನು ನೀವು ನೋಡಿಸ್ಬೋದಲ್ಲಿ ಇಷ್ಟೊಂದು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡಿರ್ತಕ್ಕಂಥ ಓವರ್ ಹೆಡ್ ಟ್ಯಾಂಕನ್ನು ಬಿಟ್ಟು ಈಗ ಇನ್ನೊಂದು ಓವರ್ ಹೆಡ್ ಟ್ಯಾಂಕನ್ನು ಇಲ್ಲಿ ನಿರ್ಮಾಣ ಮಾಡ್ತಾ ಇರೋದು ಆದರೂ ಏನಕ್ಕೆ ಇದನ್ನು ಈ ವಿಚಾರನ ದಯವಿಟ್ಟು ತಾಲೂಕು ಅಧಿಕಾರಿಗಳು ಸ್ವಲ್ಪ ಗಣನೆಗೆ ತಗೋಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ. ನಿಮ್ಮ ಮಾತ್ರಕ್ಕೆ ಗುತ್ತಿಗೆದಾರರು ಇದನ್ನು ನಿರ್ಮಾಣ ಮಾಡಿದ್ದಾರೆ, ಕನಿಷ್ಠ ಪಕ್ಷ ಅದನ್ನು ಲೋಕಾರ್ಪಣೆ ಮಾಡುವ ಗೋಜಿಗೆ ಕೂಡ ಹೋಗಿಲ್ಲ. ಇದಕ್ಕೆ ಸ್ಥಳೀಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಾರಣವಾಗುತ್ತಾರೆ. ಇಲ್ಲಿನ ನಿವಾಸಿಗಳು ನಿರ್ಮಾಣದ ಸಮಯದಲ್ಲಿ ಸ್ಥಳೀಯರಿಗೆ ನೀರಿನ ಅಭಾವ ತೀವ್ರವಾಗಿದ್ದು ಇದರ ಪರಿಹಾರಕ್ಕೆ ಸುಮಾರು 20 ಲಕ್ಷ ವೆಚ್ಚದಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದ್ದು ಅದರ ಲೋಕಾರ್ಪಣೆ ಮಾತ್ರ ಆಗಿಲ್ಲ. ಇದರಿಂದ ಜನಸಾಮಾನ್ಯರಿಗೆ ತೆರಿಗೆ ಹಣ ಮಾತ್ರ ಖರ್ಚು ಆಗ್ತಿದೆ, ಜನರ ಉಪಯೋಗಕ್ಕೆ ಮಾತ್ರ ಆಗ್ತಿಲ್ಲ. ಇದು ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ ಮತ್ತು ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜು ಅವರು 3 ಓವರ್ಹೆಡ್ ಟ್ಯಾಂಕ್ಗಳನ್ನು ಸುಮಾರು 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದರು. ಇವು ಯಾವ ಹಂತಕ್ಕೆ ಬಂದು ನಿಲ್ಲುತ್ತವೆ ಎಂದು ಜನರ ಪ್ರಶ್ನೆಯಾಗಿದೆ. ಒಟ್ಟಾರೆ ಜನರ ತೆರಿಗೆ ಹಣ ವ್ಯರ್ಥ ಆಗುವುದು ಎಷ್ಟು ಮಾತ್ರ ಸರಿ ಎನ್ನುತ್ತಾರೆ ಜನಸಾಮಾನ್ಯರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ತಾಲೂಕಿನ 600 ಗ್ರಾಮದ ಮೀಸಲು ಅರಣ್ಯ ಪ್ರದೇಶದಲ್ಲಿ ಮಧ್ಯಾಹ್ನ 2:30 ಸಮಯದಲ್ಲಿ ಜಿಂಕೆ ಮಾಂಸ ಕತ್ತರಿಸುತ್ತಿದ್ದ 3 ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ. ಇದರ ಒಂದು ವರದಿ ಇದೆ ನೋಡ್ಕೊಂಬನಿ. ಇಂದು ಸೂಕ್ತ ಮಾಹಿತಿಯ ಆಧಾರದ ಮೇರೆಗೆ ಅರಣ್ಯಾಧಿಕಾರಿಗಳ ತಂಡ ಕಾರ್ಯಾಚರಣೆ ನಡೆಸಿ ಸುಮಾರು 10 ಕೆಜಿ ಜಿಂಕೆ ಮಾಂಸ ಸಮೇತ ಸರಿಸುಮಾರು ವಯಸ್ಸುಳ್ಳ 65 ವರ್ಷದ ವೆಂಕಟೇಶಪ್ಪ, 55 ವರ್ಷದ ರಾಜಣ್ಣ, 35 ವರ್ಷದ ವೆಂಕಟೇಶ್ ಎಂಬುವರನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಆರೋಪಿಗಳಾದ ಸುಶೀಲಮ್ಮ ಮತ್ತು ವೆಂಕಟಲಕ್ಷ್ಮಮ್ಮ ಎಂಬುವರು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಅರಣ್ಯಾಧಿಕಾರಿಗಳು ಅವರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಐವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಾರ್ಯಾಚರಣೆ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಶ್ರೀಲಕ್ಷ್ಮಿ, ಉಪವಲಯ ಅರಣ್ಯಾಧಿಕಾರಿ ಕೆಸಿ ಶ್ರೀನಿವಾಸ್, ಅರಣ್ಯ ರಕ್ಷಕರಾದ ಮಂಜುನಾಥ್, ಸುಬ್ಬಾರೆಡ್ಡಿ, ಕೃಷ್ಣಾರೆಡ್ಡಿ, ಶಶಿಕುಮಾರ್, ಮೂರ್ತಿ ಸೇರಿದಂತೆ ಸಿಬ್ಬಂದಿ ವರ್ಗ ಹಾಜರಿದ್ದರು. ಎನ್ ಸತೀಶ್, ಅಮ್ಮುಗು ಟಿವಿ, ಚಿಕ್ಕಬಳ್ಳಾಪುರ. ಕಳೆದ 2 ದಿನಗಳಿಂದ ಚಿಂತಾಮಣಿ ತಾಲೂಕಿನ ಮಿಟ್ಟಹಳ್ಳಿ ಗ್ರಾಮದಲ್ಲಿ ಕೇಳಿಬರುತ್ತಿರುವ ನಿಗೂಢ ಭಯಾನಕ ಶಬ್ದಗಳಿಗೆ ಗ್ರಾಮದ ಜನತೆ ಭಯಭೀತರಾಗಿದ್ದು ಗುರುವಾರ ಬೆಳಗಿನ ಜಾವ ಹಾಗೂ ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ಕೇಳಿಬಂದಂತಹ ಭಯಾನಕ ಶಬ್ದಕ್ಕೆ ತತ್ತರಿಸಿರುವ ಜನತೆ ಜಡಿ ಮಳೆಯಲ್ಲಿಯೂ ಮನೆಗಳಿಂದ ಆಚೆ ನಿಂತು ಭಯಾನಕ ಶಬ್ದಕ್ಕೆ ಎದರಿ ಹಲವಾರು ಮಂದಿ ಗ್ರಾಮವನ್ನು ತೊರೆಯುತ್ತಿದ್ದಾರೆ. ಇದರ ಒಂದು ವರದಿ ಇದೆ ನೋಡ್ಕೊಂಬನಿ. ಮಿಟ್ಟಹಳ್ಳಿ ಗ್ರಾಮಕ್ಕೆ ಚಿಂತಾಮಣಿಯ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಭೇಟಿ ನೀಡಿ ಜನತೆಗೆ ಧೈರ್ಯ ತುಂಬುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಚಿಂತಾಮಣಿ ತಾಲೂಕು ಚಿಲಕಲ ನೇರ್ಪು ಹೋಬಳಿ ಮಿಟ್ಟಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಿಟ್ಟಹಳ್ಳಿ, ಅಷ್ಟಸಾನಹಳ್ಳಿ, ಗೋನೆಪಲ್ಲಿ, ವೆಂಕಟರೆಡ್ಡಿ ಪಾಳ್ಯ, ರಾಸಪಲ್ಲಿ, ನಂದನವನ ಸೇರಿದಂತೆ ಮತ್ತಿತರ ಗ್ರಾಮಗಳಲ್ಲಿ ಮಂಗಳವಾರ ರಾತ್ರಿ 3 ಬಾರಿ ಭಯಂಕರ ಶಬ್ದದೊಂದಿಗೆ ಭೂಕಂಪನದ ಅನುಭವವಾಗಿ ಮನೆಗಳಲ್ಲಿನ ಪಾತ್ರೆಗಳು, ಮನೆಯ ಗೋಡೆಗಳು ಅಲುಗಾಡಿವೆ. ಕೆಲ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿರುವುದಕ್ಕೆ ಜನತೆ ಆತಂಕದಿಂದ ಹೊರಬಂದು ರಾತ್ರಿಯೆಲ್ಲ ಭಯದ ವಾತಾವರಣದಲ್ಲೇ ಕಾಲ ಕಳೆದಿದ್ದಾರೆ. ಬುಧವಾರ ಮಧ್ಯಾಹ್ನ ಮಿಟ್ಟಹಳ್ಳಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಆರ್ಲತಾ ಮತ್ತು ಭೂವಿಜ್ಞಾನಿಗಳು ಭೇಟಿ ನೀಡಿ ಅಲ್ಲಿನ ಜನರಿಗೆ ಏನೂ ಆಗಲ್ಲ, ಭಯಪಡದೆ ಧೈರ್ಯವಾಗಿರಿ ಅಂತ ಜನರಿಗೆ ಧೈರ್ಯ ತುಂಬಿದರು. ಆದರೆ ಮತ್ತೆ ಬುಧವಾರ ರಾತ್ರಿ ಹಾಗೂ ಗುರುವಾರ ಬೆಳಗಿನ ಜಾವ ಕೇಳಿಬಂದ ಶಬ್ದಗಳಿಗೆ ಜನರು ಹೆದರಿ ಜಡಿ ಮಳೆಯಲ್ಲಿಯೂ ರಸ್ತೆಗಳಲ್ಲಿ ನಿಂತು ಆಶ್ರಯ ಪಡೆದಿದ್ದು ಮತ್ತೆ ಗುರುವಾರ ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ಕೇಳಿಬಂದ ಭಾರಿ ನಿಗೂಢ ಭಯಾನಕ ಶಬ್ದಕ್ಕೆ ಮಿಟ್ಟಹಳ್ಳಿ ಗ್ರಾಮಸ್ಥರು ತತ್ತರಿಸಿ ಮಕ್ಕಳು ಮರಿಗಳೊಂದಿಗೆ ಹಲವಾರು ಕುಟುಂಬಗಳು ಗ್ರಾಮವನ್ನು ತೊರೆದಿದ್ದಾರೆ.
ಈ ವೇಳೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಉತ್ತಮ ಮಳೆಯಾಗದ ಕಾರಣ ಕೊಳವೆ ಬಾವಿಗಳಲ್ಲಿ ನೀರಿಲ್ಲದೆ ಬತ್ತಿ ಹೋಗಿದ್ದು, ಇತ್ತೀಚೆಗೆ ಬೀಳುತ್ತಿರುವ ಉತ್ತಮ ಮಳೆಯಿಂದ ಕೆರೆ ಕುಂಟೆಗಳೆಲ್ಲ ತುಂಬಿ ಬತ್ತಿ ಹೋಗಿದ್ದ ಕೊಳವೆ ಬಾವಿಗಳು ಕೂಡ ರೀಚಾರ್ಜ್ ಆಗುತ್ತಿರುವ ಕಾರಣದಿಂದ ಕೊಳವೆ ಬಾವಿಗಳಲ್ಲಿ ಹೇರ್ ತುಂಬಿ ಭಯಾನಕ ಶಬ್ದಗಳು ಕೇಳಿ ಬರುತ್ತಿದ್ದು, ಶಬ್ದಗಳು ಕೇಳಿ ಬಂದ ಕೂಡಲೇ ಜನರು ಮನೆಯಿಂದ ಆಚೆ ಬಂದು ಆಶ್ರಯ ಪಡೆಯಬೇಕೆಂದ ಅವರು, ಇದು ಖಂಡಿತ ಭೂಕಂಪನ ಅಲ್ಲ, ಜನರು ಭಯಪಡಬೇಕಾಗಿಲ್ಲ, ಹಾಗೂ ಧೈರ್ಯದಿಂದ ಇರಬೇಕು ಅಂತ ಗ್ರಾಮಸ್ಥರಿಗೆ ಧೈರ್ಯ ತುಂಬಿದರು. ಮಂಗಳವಾರ ಬೆಳಗ್ಗೆ 4 ಗಂಟೆಯಲ್ಲಿ ಮಿಠಳ್ಳಿ ಗ್ರಾಮ ಪಂಚಾಯಿತಿ ಮಿಠಳ್ಳಿ ಗ್ರಾಮದಲ್ಲಿ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಶಬ್ದ ಬಂದಿದೆ. ಗ್ರಾಮಸ್ಥರೆಲ್ಲರೂ ಕೂಡ ಬಹಳ ಆತಂಕದಿಂದ ಭೂಕಂಪನ ಆಗಿರ್ಬೋದು ಅನ್ನುವಂಥ ರೀತಿಯಿಂದ ಎಲ್ಲರೂ ಕೂಡ ಭಯಭೀತರಾಗಿದ್ದರು. ತಕ್ಷಣ ನನಗೂ ಕೂಡ ದೂರವಾಣಿಯಲ್ಲಿ ಯಾರು ಸಂಪರ್ಕ ಮಾಡಿದಾಗ ನಾನು ತಕ್ಷಣ ನಮ್ಮ ತಹಸೀಲ್ದಾರ್ ಅವರಿಗೆ ಸೂಚನೆಯನ್ನು ಕೊಟ್ವಿ. ತಹಸೀಲ್ದಾರ್ ಅವರು ಮತ್ತು ನಮ್ಮ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣ ಕಾರ್ಯದರ್ಶಿಯಾದ ಮಂಜುನಾಥ್ ಅವರು ಎಲ್ಲರೂ ಕೂಡ ಗ್ರಾಮಕ್ಕೆ ಬಂದು ಗ್ರಾಮದಲ್ಲಿ ಗ್ರಾಮಸ್ಥರನ್ನೆಲ್ಲ ಕೂಡ ಮಾತನಾಡಿ ಏನಾಗಿದೆ ಅಂತ ಎಲ್ಲ ಡೀಟೇಲ್ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಆನಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಎಲ್ಲ ಗಣಿ ಇಲಾಖೆಯ ಭೂ ವಿಜ್ಞಾನಿಗಳು ಅವರು ಎಲ್ಲರೂ ಕೂಡ ನಿನ್ನೆ ಸ್ಥಳಕ್ಕೆ ಬಂದು ಅವರು ಒಂದು ಮೇಲ್ನೋಟಕ್ಕೆ ಒಂದು ಇದು ಭೂಕಂಪನ ಅಲ್ಲ ಇದು, ಅಂದರೆ ಇಷ್ಟು ದಿನಗಳಿಂದ ಏನು ಮಳೆ ಕೊರತೆಯಿಂದ ಬೋರ್ವೆಲ್ಗಳನ್ನು ಕೊರೆಸಿದ್ವಿ, ಆ ಬೋರ್ವೆಲ್ಗಳೆಲ್ಲೆಲ್ಲಿ ನೀರು ಸಿಕ್ಕರೆ ಖಾಲಿ ಇತ್ತು, ಈಗ ಮಳೆಗಳು ಜಾಸ್ತಿ ಆಗಿರೋದ್ರಿಂದ ವಾಟರ್ ಲೆವೆಲ್ಲೆಲ್ಲ ಜಾಸ್ತಿ ಆಗಿ ಆ ಖಾಲಿ ಇರ್ತಕ್ಕಂಥ ಬೋರ್ವೆಲ್ಗಳಿಗೆಲ್ಲ ನೀರು ತುಂಬಿಕೊಂಡು ಈ ರೀತಿ ಒಂದು ಗ್ಯಾಸ್ ಔಟ್ ಆಗಿರೋದ್ರಿಂದ ಈ ರೀತಿ ಆಗುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದನ್ನು ಮತ್ತು ಗಣಿ ಮತ್ತು ಭೂ ವಿಜ್ಞಾನಿಗಳು ಇದನ್ನು ನಿನ್ನೆ ತಿಳಿಸಿದ್ದಾರೆ. ನಾನು ಇವತ್ತು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ವಿಜ್ಞಾನಿ ಜಗದೀಶ್ ಅವರು ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಉತ್ತಮ ಮಳೆಯಾಗದ ಕಾರಣ ಕೊಳವೆ ಬಾವಿಗಳಲ್ಲಿ ನೀರಿಲ್ಲದೆ ಬತ್ತಿ ಹೋಗಿದ್ದು, ಒಂದು ತಿಂಗಳಿನಿಂದ ಬೀಳುತ್ತಿರುವ ಮಳೆಯಿಂದ ಅಂತರ್ಜಲ ವೃದ್ಧಿಯಾಗಿದ್ದು, ಕೊಳವೆ ಬಾವಿಗಳು ಫುಲ್ ರೀಚಾರ್ಜ್ ಆಗಿರುವ ಕಾರಣದಿಂದ ಕೊಳವೆ ಬಾವಿಗಳಲ್ಲಿನ ಹೇರ್ ಹೊರಬಂದು ಶಬ್ದಗಳು ಕೇಳಿ ಬರುತ್ತಿದೆ ಎಂದರು. ಇನ್ನು ಕಳೆದ 2 ದಿನಗಳಿಂದ ತಹಸೀಲ್ದಾರ್ ಹನುಮಂತರಾಯಪ್ಪ, ಇಒ ಮಂಜುನಾಥ್ ಹಾಗೂ ಕೆಂಚಾರ್ಲಹಳ್ಳಿ ವೃತ್ತ ಆರಕ್ಷಕ ವೃತ್ತ ನಿರೀಕ್ಷಕ ಪುರುಷೋತ್ತಮ್ ಮತ್ತು ಸಿಬ್ಬಂದಿ ಮಿಟ್ಟಹಳ್ಳಿ ಗ್ರಾಮದಲ್ಲೇ ಬೀಡು ಬಿಟ್ಟಿದ್ದಾರೆ. ಇದನ್ನೇ ಅಧ್ಯಯನ ಮಾಡೋಕ್ಕಂತ ನಾವು ಒಂದು ತಂಡ ಆಗಿ ಬಂದಿದ್ದೀವಿ. ಗ್ರೌಂಡ್ ವಾಟರ್ ಡೈರೆಕ್ಟರ್ ಇದ್ದಾರೆ, ಗಣಿ ಮತ್ತು ಗಣಿಗಾರಿಕೆ ಇಲಾಖೆಯಿಂದ ಇದ್ದಾರೆ. ನಾವು ನಮ್ಮ ನೆಟ್ವರ್ಕಿಂದ ಡೇಟಾ ನೋಡಿಕೊಂಡು ಎಲ್ಲನೂ ರೆಕಾರ್ಡ್ಸ್ ನೋಡಿ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೀವಿ. ಏನೂ ಆತಂಕ ಕೂಡ ಅವಶ್ಯಕತೆ ಇಲ್ಲ. ದಯವಿಟ್ಟು ಎಲ್ಲರೂ ಎಚ್ಚರಾಗಿರಿ. ಶಬ್ದ ಬಂದ ತಕ್ಷಣ ಆಚೆ ಬಂದು ಅದನ್ನು ಏನೋ ಶಬ್ದ ಒಂದು ಸೆಕೆಂಡ್ 2 ಸೆಕೆಂಡ್ ಇರ್ತದೆ, ಒಂದು 10 ನಿಮಿಷ ಆಚೆ ಕೂತ್ಕೊಂಡಿರಿ, ಆಮೇಲೆ ಮತ್ತೆ ಮನೆ ಹೊರಡು. ಏನು ತೊಂದರೆ ಇಲ್ಲ. ಆಮೇಲೆ ಸಜ್ಜ ಮೇಲೆ ಏನು ಭಾರ ಐಟಮ್ಸ್ ಏನು ಇಡೋದು ಬೇಡ. ಏನಕ್ಕಂದ್ರೆ ಅದು ನಿಮ್ಗೇನಾದ್ರೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಿಮ್ಗೇನಾದರೂ ಭೂಮಿ ಅಲ್ಲಾಡಿದ್ರೆ ಅದು ತಲೆ ಮೇಲೆ ಬಿದ್ದರೆ ಮತ್ತೆ ಅದೇ ಪ್ರಾಬ್ಲಮ್. ಭೂಕಂಪದಿಂದ ಏನು ಹಾನಿ ಆಗೋದಿಲ್ಲ. ಭೂಕಂಪದ ಮೇಲೆ ಈ ಗೋಡೆಗಳು ಬಿರುಕವೆಲ್ಲ ಬರ್ತವಲ್ಲ, ಆಮೇಲೆ ಸಾಮಾನು ಬಿರೋದು, ಅದರಿಂದ ನಿಮ್ಗೆ ಜಾಸ್ತಿ ಹಾನಿ ಆಗುತ್ತೆ. ಈ ಸಂದರ್ಭದಲ್ಲಿ ಹಿರಿಯ ಭೂವಿಜ್ಞಾನಿ ಕೃಷ್ಣವೇಣಿ, ನಂದನವನ ಶ್ರೀರಾಮರೆಡ್ಡಿ, ಕೆಂಚಾರ್ಲಹಳ್ಳಿ ಬ್ಯಾಂಕ್ ಕೃಷ್ಣಾರೆಡ್ಡಿ ಸೇರಿದಂತೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಗೂ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ವಿಜ್ಞಾನಿಗಳು, ಮಿಟ್ಟಹಳ್ಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮ್ಮುಕ್ ಟಿವಿ, ಚಿಂತಾಮಣಿ. ನಿದ್ರೆಯ ಮಂಪರ್ನಲ್ಲಿದ್ದ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಎಸಗಿ ಕೊಲೆ ಮಾಡಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ನಗರದ ಸಂತೆ ಮಾರುಕಟ್ಟೆಯಲ್ಲಿ ನಡೆದಿದೆ. ಇನ್ನು ನಿನ್ನೆ ರಾತ್ರಿ ನಡೆದಿರುವ ಘಟನೆ ಇದಾಗಿದ್ದು ಇಂದು ಬೆಳಗ್ಗೆ ಬೆಳಕಿಗೆ ಬಂದಿದೆ. ಕೊಲೆಯಾದ ಮಹಿಳೆಯ ಗುರುತು ಪತ್ತೆಯಾಗಿಲ್ಲ ಎನ್ನಲಾಗಿದೆ. ಸದ್ಯ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಆರೋಪಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದು, ಸಂತೆ ಮಾರುಕಟ್ಟೆಯಲ್ಲಿಯೇ ಕೆಲಸ ಮಾಡುವ 40 ವರ್ಷದ ಅಬ್ದುಲ್ ಎನ್ನಲಾಗಿದೆ. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಮಿಥುನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ದಬ್ಬಸ್ಪೇಟೆ ಬಳಿಯ ಹಾಲಿನಹಳ್ಳಿ ಗ್ರಾಮದಲ್ಲಿ ಸುಮಾರು 30 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಹಾಗೂ 3,000 ಲೀಟರ್ ಸಾಮರ್ಥ್ಯದ ಬಿಎಂಸಿ ಕಟ್ಟಡಕ್ಕೆ ಬೆಂಗಳೂರು ಹಾಲು ಉತ್ಪಾದಕರ ಅಧ್ಯಕ್ಷ ನರಸಿಂಹಮೂರ್ತಿ ಹಾಗೂ ವನಕಲು ಮಠದ ಶ್ರೀಗಳು ಚಾಲನೆಯನ್ನು ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಬಳಿಯ ಹಾಲೇನಹಳ್ಳಿ ಗ್ರಾಮದಲ್ಲಿ ಬಮ್ಮೂಲ್ ಹಾಗೂ ಹಲವಾರು ದಾನಿಗಳ ಸಹಯೋಗದಲ್ಲಿ ಸುಮಾರು 30 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ, 3,000 ಲೀಟರ್ ಸಾಮರ್ಥ್ಯದ ಬಿಎಂಸಿ ಘಟಕಕ್ಕೆ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ನರಸಿಂಹಮೂರ್ತಿ, ಬಮ್ಮೂಲ್ ನಿರ್ದೇಶಕ ಭಾಸ್ಕರ್ ಹಾಗೂ ವನಕಲ್ಲು ಮಠದ ಶ್ರೀಗಳು ಚಾಲನೆ ನೀಡಿದರು.
ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ನರಸಿಂಹಮೂರ್ತಿ ರೈತರ ಜೀವನಾಡಿ ಹೈನುಗಾರಿಕೆ ಪ್ರತಿಯೊಬ್ಬ ರೈತರು ಸಹ ಹಾಲಿನ ಗುಣಮಟ್ಟ ಕಾಪಾಡಿದಾಗಲೇ ನಮ್ಮ ಹಾಲು ಒಕ್ಕೂಟ ಮುಂದೆ ಹೋಗಲು ಸಾಧ್ಯ ಡಾಬೋಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಹಾಲು ಒಕ್ಕೂಟ ಈಗಾಗಲೇ 15 ಎಕರೆ ಜಾಗ ಖರೀದಿಸಿದ್ದು ಡೈರಿಗೆ ಸಂಬಂಧಪಟ್ಟ ಯಾವುದಾದರೂ ಉತ್ಪಾದನಾ ಘಟಕ ಮಾಡಲು ಸಿದ್ಧರಿದ್ದೇವೆ ಹಲವಾರು ಮುಖಂಡರು ಹಾಗೂ ಅಧಿಕಾರಿಗಳು ಸೇರಿ ಇದೇ ತಿಂಗಳ 15ರಂದು ಸಭೆ ಸೇರಿ 15 ಎಕರೆ ಜಾಗದಲ್ಲಿ ಯಾವ ಉತ್ಪಾದನೆ ಮಾಡಿದರೆ ಸೂಕ್ತ ಎನ್ನುವ ಬಗ್ಗೆ ನಿರ್ಧಾರ ಮಾಡುತ್ತೇವೆ ಎಂದರು ಇತ್ತು ನಾವು ಇಂಥ ಬಿಎಂಸಿಗಳನ್ನು ಮಾಡ್ಕೊಂಡ ಮೇಲೆ ಮತ್ತು ಸಿಸಿಗಳನ್ನು ಜಾಸ್ತಿ ಅಂದರೆ ಮೊದಲು 50,000 60,000ಕ್ಕಿದ್ದ 2 ಲಕ್ಷಕ್ಕೆ ಸಿಸಿಗಳನ್ನ ಕೆಪಾಸಿಟಿಯನ್ನು ಹೆಚ್ಚಿಸ್ಕೊಂಡ್ಮೇಲೆ ಈಗ ನಮಗೆ ಗುಣಮಟ್ಟದ ಹಾಲು 98% ಕ್ವಾಲಿಟಿ ರೈತರು ಇವತ್ತು ಹಾಲನ್ನು ಕೊಡ್ತಾ ಇದ್ದಾರೆ ಅದರಿಂದ ಇವತ್ತು ನಮಗೆ ಗುಣಮಟ್ಟ ಕಾಪಾಡ್ತಾ ಇದ್ದೀವಿ ಲಾಭದಾಯಕವನ್ನು ನೋಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಅಭಿವೃದ್ಧಿ ಕಡೆಗೆ ನಾವೀಗ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಹೊಸಪೇಟೆ ಹತ್ರ ಹೊಸಪೇಟೆ ಕೆಡಿಬಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 15 ಎಕರೆ ಜಮೀನನ್ನು ಇವತ್ತು ಬೆಂಗಳೂರು ಹಾಲು ಒಕ್ಕೂಟ ಹಾಲೆ 1,40,00,000 ರೂಪಾಯಿ ನನಗೆ ಪರ್ಚೇಸ್ ಮಾಡಿದ್ದೀವಿ ಅಲ್ಲಿ ಪರ್ಚೇಸ್ ಮಾಡಿ ಇವಾಗ ಅದರಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ ಡೈರಿಯನ್ನು ಬೇರೆ ಏನಾದರೂ ಮಾಡಬೇಕು ಅಂತೇಳಿ 15ನೇ ತಾರೀಕು NDDBಯವ್ರನ್ನ ಕರೆಸಿ ಮತ್ತು KMFನವ್ರನ್ನ ಕರೆಸಿ ಯಾವ ಫ್ಯಾಕ್ಟ್ರಿಯನ್ನು ಮಾಡಿದ್ರೆ ನಮಗೆ ಅನುಕೂಲ ಆಯ್ತಾರೆ ರೈತರಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಕ್ಕಾಗಲೆ 15ನೇ ತಾರೀಕು ನಮ್ಮ NDDB ಚೇರ್ಮನ್ರು ಮತ್ತು ನಮ್ಮ KMFನ ಚೇರ್ಮನ್ರು ನಾವು ಎಲ್ಲ ಸೇರಿ ಚರ್ಚೆಯನ್ನು ಮಾಡೋಕ್ಕೆ ಮತ್ತು ನಮ್ಮ ಭಾಸ್ಕರ್ ಅವರು ನಮ್ಮ ಈ ತಾಲೂಕಿನ ನಿರ್ದೇಶಕರು ನಮ್ಮ ಅಧಿಕಾರಿಗಳು ಎಲ್ಲರೂ ಸೇರಿ ಚರ್ಚೆ ಮಾಡೋಕ್ಕಾಗಲೇ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇನ್ನು ಸ್ಥಳೀಯ ಮುಖಂಡ ಹಾಗೂ ಹಾಲಿನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ನಯಾಸ್ ಖಾನ್ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಬಮೂಲ್ ಸೇರಿದಂತೆ ಹಲವಾರು ಸಂಘಗಳು ಹಾಗೂ ದಾನಿಗಳ ಸಹಕಾರದಿಂದ ಇಂದು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ ಹಾಗೂ ಹಾಲಿನ ಗುಣಮಟ್ಟ ಕಾಪಾಡಲು ನಮ್ಮ ಡೈರಿಯಲ್ಲಿ 3,000 ಲೀಟರ್ ಸಾಮರ್ಥ್ಯದ ಬಿಎಂಸಿ ಘಟಕವನ್ನು ಸಹ ತೆರೆದಿದ್ದೇವೆ ನಮ್ಮ ನಿರ್ದೇಶಕರಾದ ಭಾಸ್ಕರ್ ಯುವ ಹಾಗೂ ಉತ್ಸಾಹಿಗಳಾಗಿ ಎಲ್ಲ ಹಾಲಿನ ಕೇಂದ್ರಗಳ ಅಭಿವೃದ್ಧಿಗೆ ಹೆಚ್ಚು ಶ್ರಮವಹಿಸುತ್ತಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಇನ್ನು ಉತ್ತಮ ಗುಣಮಟ್ಟ ಹಾಗೂ ಸಂಘದ ಸದಸ್ಯರಿಗೆ ಅನುಕೂಲ ಮಾಡುವಲ್ಲಿ ನಾವೆಲ್ಲರೂ ಸದಾ ಸಿದ್ಧರಿರುತ್ತೇವೆ ಎಂದರು ಡೈರಿ ಇರಲಿಲ್ಲ ನಾವು ಪಕ್ಕದ ಗ್ರಾಮಕ್ಕೆ ಹೋಗ್ಬಿಟ್ಟು ಹಾಲಾಗ್ತಾ ಇದ್ವಿ ಇವಾಗ ಇಲ್ಲಿ ಬಂದು ನಮ್ಮ ಹಾಳೆನಳ್ಳಿಗೆ ಬಿಡುಗಡೆ ಮಾಡಿಕೊಂಡು 4 ವರ್ಷ ಆಯಿತು ನಮ್ಮ ಭಾಸ್ಕರ್ ಸಾಹೇಬ್ರ ಕಡೆಯಿಂದ ಈ ಕಟ್ಟಡವನ್ನು ಮಾಡಿದ್ದೀವಿ ನಾವು ಅವ್ರು ಒಕ್ಕೂಟದಿಂದ ಎಷ್ಟಾಗಿ ಕೊಡಬೇಕು ಅಷ್ಟು 9-10 ಲಕ್ಷ ರೂಪಾಯಿ ಟೋಟಲ್ ಒಂದು 10.5 ಲಕ್ಷ ರೂಪಾಯಿ ನಮ್ಗೆ ಅನುದಾನ ಹಾಕ್ಕೊಟ್ಟವ್ರೆ ಹಂಗಾಗಿ ನಾವು 15 ಲಕ್ಷ ಬಿ ಎಮ್ ಸಿಗೆ ಬಿ ಎಮ್ ಸಿ ಬಂದಿರೋ ಇನ್ಸ್ಟ್ರೂಮೆಂಟ್ 15 ಲಕ್ಷ ಹೌದ್ರಾ ಹಾಂ 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 ಹಂಗಾಗಿ ನಾವೆಲ್ಲ ಕಟ್ಟಡವನ್ನು ಪೂರ್ಣ ಮಾಡಿದ್ವಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಸರ್ ಟೋಟಲ್ ಟೋಟಲ್ಲು ಒಂದು 35 ಲಕ್ಷ ರೂಪಾಯಿ ಆಗುತ್ತೆ ಸರ್ ಇದಕ್ಕೆ ಇವಾಗ ನಿಮ್ಮ ಗ್ರಾಮದಲ್ಲಿ ಒಳ್ಳೆ ಕಟ್ಟಡ ನಿರ್ಮಾಣ ಆಗಿದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ದಾನಿಗಳು ನನಗಂತೂ ಆಮೇಲೆ ಎಲ್ಲರೂ ಕೆಲವರೆಲ್ಲ ದಾನ ಮಾಡ್ಯಾವ್ರೆ ಆಮೇಲೆ ಜಗಜ್ಯೋತಿ ಇವರು ಜಗಜ್ಯೋತಿ ಅಂತ ನಮ್ಮ ಜಗದೀಶ್ ಚೌಧರಿ ಅವರು ಮೇಳಗಡೆ ಮೊಳ್ಳಿಗೆ ಎಲ್ಲ ಪೂರ್ತಿ ಕಂಬಿ ಅವ್ರದೇ ಅವ್ರದ್ದು ನಮ್ಮದು ಸಹಕಾರ ಐತೆ ಕೆಲವರು ಹಿಂಗೆ ನನಗೆ ಬೇಕಾಗಿರೋರು ಕೆಲವರು ಯಾರು ನಮ್ಮ ಮೋಹನ್ ಕುಮಾರ್ ಅವರೊಂದು 250 ಇಟ್ಟಿಗೆ ಕೊಟ್ಟಿಸ್ಯಾವ್ರೆ ಆಮೇಲೆ ಲಕ್ಷ್ಮಣಪ್ಪ ಅವರು ಬಿಲ್ಡಿಂಗ್ ಕಟ್ಟಡಕ್ಕೆ ಅವರು ಸಹಾಯ ಮಾಡ್ಯಾವ್ರೆ ಹಂಗಾಗಿ ಎಲ್ಲರೂ ಎಲ್ಲರ ಸಹಕಾರ ಕೂಡ ಐತೆ ಹಂಗಾಗಿ ನಾವು ಬಿಲ್ಡಿಂಗು ಪೂರ್ಣ ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖಂಡರು ಹಾಲು ಉತ್ಪಾದಕರ ಸಂಘದ ಸದಸ್ಯರುಗಳು ಹಾಗೂ ಸಿಬ್ಬಂದಿಗಳಿಗೆ ಹಾರ ಹಾಕಿ ಸನ್ಮಾನಿಸಲಾಯಿತು ಈ ವೇಳೆ ವನಕಲ್ಲು ಮಠದ ಪೀಠಾಧ್ಯಕ್ಷರಾದ ಬಸವ ರಮಾನಂದ ಸ್ವಾಮೀಜಿ ಬೆಂಗಳೂರು ಹಾಲು ಒಕ್ಕೂಟ ನಿರ್ದೇಶಕ ಭಾಸ್ಕರ್ ಬೊಮ್ಮೂಲ್ ನೆಲಮಂಗಲ ಉಪವ್ಯವಸ್ಥಾಪಕ ಗೋಪಾಲಗೌಡ ವಿಸ್ತರಣಾ ಅಧಿಕಾರಿ ಚಂದನ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸಾದಿಕ್ ಸೇರಿದಂತೆ ಹಾಲಿನಹಳ್ಳಿ ಹಾಲು ಉತ್ಪಾದಕರ ಸಂಘದ ಸದಸ್ಯರುಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ತಗ್ಗಿ ಕುಪೇರ್ ಶ್ರೀಧರ್ ಅಮುಗು ಟಿವಿ ಡಬಸ್ಪೇಟೆ ಶ್ರೀಗಿರಿ TVS ವತಿಯಿಂದ ನೂತನ BMW ಬೈಕ್ ಅನ್ನು ಲಾಂಚ್ ಮಾಡಲಾಯಿತು ಇದರೊಂದು ವರದಿ ಇದೆ ನೋಡ್ಕೊಂಬನಿ ತುಮಕೂರಿನ ಹೆಸರಾಂತ ಶ್ರೀ ಗಿರಿ TVS ವತಿಯಿಂದ ಶೋರೂಮ್ನ ಮಾಲೀಕರಾದ ಗುರುಪ್ರಸಾದ್ ರವರ ನೇತೃತ್ವದಲ್ಲಿ ನೂತನ RR310 BMW ಬೈಕ್ ಅನ್ನು ಲಾಂಚ್ ಮಾಡಲಾಯಿತು ಶೋರೂಮ್ನ ಮಾಲೀಕರಾದ ಗುರುಪ್ರಸಾದ್ ಮಾತನಾಡಿ ನೂತನ RR310 BMW ಬಗ್ಗೆ ತಿಳಿಸಿದರು ಇದೇ ಸಮಯದಲ್ಲಿ ಪವನ್ ಅನ್ನುವವರು ಹೊಸ ಬೈಕ್ ಅನ್ನು ಖರೀದಿಸಿದ ಖುಷಿಯನ್ನು ಹಂಚಿಕೊಂಡರು ನಾನು ಗುರುಪ್ರಸಾದ್ ಶ್ರೀಗಿರಿ TVS ಇವತ್ತು ನಾವು RR310 BTO ಲಾಂಚ್ ಮಾಡಿದ್ದೀವಿ ಇವತ್ತು ಮೊದಲನೇ ಗಾಡಿ ನಮ್ಮ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಲಾಂಚ್ ಮಾಡಿದ್ದಾರೆ ನನ್ನ ಕಸ್ಟಮರ್ ಪವನ್ ಅಂತ ಈ ದಿನ ತೊಗೊಂಡಿದ್ದಾರೆ ಓವರ್ ಟು ಪವನ್ 2 ಮಾತಾಡ್ತಾರೆ ಹಲೋ ನನ್ನ ಹೆಸರು ಪವನ್ ಅಂತ
ತುಮಕೂರಲ್ಲೇ ಇರೋದು. ಸೊ ನಾನು ಒಂದು 2-3 ಮಂತ್ಸಿಂದ ರಿಸರ್ಚ್ ಮಾಡಿ ಆ್ಯಕ್ಚುಲಿ ಈ ಬೈಕ್ ತೊಗೊಳ್ಳೋಣ ಅಂತ ಬಂದೆ. ಸೊ ಇದು ನಾರ್ಮಲಿ ಸಿಟ್ಟಿಂಗ್ ಪೋಶ್ಚರು ಮತ್ತು ಅದೆಲ್ಲ ಚೆನ್ನಾಗಿದೆ. ಸೊ ಹಾಗಾಗಿ ಇದೇ ಬೈಕ್ಗೆ ಆಪ್ಟ್ ಮಾಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಇಂಜಿನ್ನು ಆ್ಯಕ್ಚುಲಿ 300 cc+, ಸೊ ಅದರಲ್ಲಿ ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದೇ ಬೈಕ್ನೇ ಆಪ್ಟ್ ಮಾಡಿದೆ. ಶ್ರೀಗಿರಿ ಟಿ ವಿ ಎಸ್ ಅವರು ತುಂಬ ಅಂದರೆ ಎನ್ಕರೇಜ್ ಮಾಡಿ ಬೈಕ್ ತೊಗೊಳೋದಕ್ಕೆ, ಮತ್ತು ಎಲ್ಲ ಪ್ರೋಸೆಸ್ ಎಲ್ಲ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಮತ್ತು ಸರ್ವೀಸು ಕೆಳಗಡೆನೇ ಇದೆ. ಸೊ ಎಲ್ಲ ಅಂದರೆ ತುಮಕೂರಲ್ಲೇ ಫಸ್ಟು ಓಪನ್ ಆಗಿರೋದು ಇಲ್ಲೇ. ಸೊ ಹಾಗಾಗಿ ಈಸಿ ಆಗುತ್ತೆ. ಲೈಕ್ ಬ್ಯಾಂಗ್ಳೂರಿಗೆ ಹೋಗಬೇಕಿತ್ತು ಫಸ್ಟು, ಬಟ್ ಈಗ ಇಲ್ಲೇ ತುಮಕೂರಲ್ಲೇ ಓಪನ್ ಆಗಿರೋದ್ರಿಂದ ಸೊ ತುಂಬ ಈಸಿ. ಅಂಜನ್ ಕುಮಾರ್, ಅಮುಗು ಟಿವಿ, ತುಮಕೂರು. ಅದೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರು ನೋಡ್ತಾರೆ ಅಮುಗು ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.